नमस्कार वीक्षकरे, नानु निम्म मंजुनाथ अड्वोकेट माताड्ता इरोदु। कळेद 3 वर्षदिंद सरिसुमारु 400क्कू हेच्चु वीडियोगळन्न कानूनिगे संबंधपट्टंते हागू इन्नितर विचारगळिगे संबंधपट्टंते सार्वजनिकरल्लि जागृति अरिवु तिळुवळिके मूडिसुव सलुवागि माहितिगळन्नु नीडुत्ता बर्ता इद्देने। मोदल बारिगे नन्न वीडियो नोड्तारादरे मरेद हागे ईगले ई वीडियो केळगे इरतक्कंत सब्स्क्राइब बटन्न क्लिक् माड्कोळ्ळि, बेल् ऐकान् क्लिक् माड्कोळ्ळि। बिडुविद्दागेल्ल वीडियोगळन्नु नोड्ता इरि। बुद्धिवंतरागि समस्येगळिगे सिलुकदंते व्यवहार नडेसुवंतवरागि अंत हेळ्ता ಏನಾದರೂ ಕಾನೂನಿನ ಸಲಹೆಗಳು ಬೇಕಾಗಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ। ನೀವು ಕನ್ಸಲ್ಟೇಷನ್ ಫೀ ಪೇ ಮಾಡಿ ಕರೆ ಮಾಡಿ ಸಲಹೆಗಳನ್ನು ಪಡೆದುಕೊಳ್ಳಬಹುದು, ಹಾಗೂ ನೇರವಾಗಿ ಕೂಡ ಬಂದು ಭೇಟಿ ಮಾಡಬಹುದು। ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಹೈಸ್ಕೂಲಿನ ರಸ್ತೆಯಲ್ಲಿ ನನ್ನ ಕಚೇರಿ ಇರುತ್ತೆ। ನೀವು ವಾಟ್ಸ್ಆಪ್ ಮುಖಾಂತರ ಆಫೀಸ್ ಲೊಕೇಶನ್ ಅನ್ನು ಪಡೆದು ಟೈಮ್ ತಗೊಂಡು ಬಂದು ಭೇಟಿ ಮಾಡಿ ಸಮಾಲೋಚನೆಗಳನ್ನು ಮಾಡಬಹುದು, ಸಲಹೆಗಳನ್ನು ಪಡೆದುಕೊಳ್ಳಬಹುದು। ಹಾಗೂ ನೇರವಾಗಿ ಕೂಡ ಬಂದು ಹಲವಾರು ಫ್ರೆಶ್ ಕೇಸ್ಗಳನ್ನು ಕೊಡ್ತಾ ಇದ್ದಾರೆ, ಜೊತೆಗೆ ಎನ್ಒಸಿಗಳನ್ನು ಕೂಡ ತೆಗೆದುಕೊಂಡು ಬಂದು ಆ ವಕೀಲರ ಸರಿಯಾಗಿ ನಡೆಸ್ತಾ ಇಲ್ಲ, ನೀವೇ ನಡೆಸ್ಕೊಡಿ ಅಂತ ಹೇಳಿ ಕೂಡ ಬರ್ತಾ ಇದ್ದಾರೆ। ಸೋ ನನ್ನ ಬಳಿ ಬಂದವರಿಗೆ ಕೈಲಾದ ಮಟ್ಟಿಗೆ ಶಕ್ತಿ ಮೀರಿ ನ್ಯಾಯವನ್ನು ಕೊಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಇನ್ನು ಇವತ್ತಿನ ಒಂದು ಬಹಳ ಮುಖ್ಯವಾದಂತಹ ವಿಚಾರಕ್ಕೆ ಬಂದು ಬಿಡ್ತೇನೆ। ಅದೇನಪ್ಪ ಅಂತ ಹೇಳಿದ್ರೆ ನೋಡಿ, ಈ ಒಂದು ಕ್ರಿಮಿನಲ್ ಕೇಸ್ಗಳು ಸುಕಾಸುಮ್ಮನೆ ಕೆಲವೊಮ್ಮೆ ವ್ಯಕ್ತಿಗಳ ಮೇಲೆ FIRಗಳು ದಾಖಲಾಗಿ ಬಿಟ್ಟಿರುತ್ತೆ। ಅವರು ತಪ್ಪು ಬೇಕು ಅಂತ ಕೆಲವೊಮ್ಮೆ ಆಗಿರುತ್ತೆ, ಕೆಲವೊಮ್ಮೆ ಆಕಸ್ಮಿಕವಾಗಿ ಘಟನೆಗಳು ನಡೆದಿರುತ್ತೆ, ಅಥವಾ ಇನ್ನು ಕೆಲವೊಮ್ಮೆ ದ್ವೇಷ ಅಸೂಯೆ ಅಥವಾ ಒಂದು ಅವರಿಗೆ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನು ಅವರ ಒಂದು ತೋಳು ಬಲ, ರಾಜಕೀಯ ಬಲ, ಅಧಿಕಾರ ಬಲ, ಹಣ ಬಲ ಇದನ್ನು ಉಪಯೋಗಿಸಿ ಕೆಲವರ ಮೇಲೆ FIRಗಳನ್ನು ದಾಖಲಿಸಿಬಿಟ್ಟಿರ್ತಾರೆ। ಮತ್ತೆ ಕೆಲವೊಮ್ಮೆ ಏನೋ ಆಕಸ್ಮಿಕವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಘಟನೆಗಳು ನಡೆದೋಗಿ ಕ್ರಿಮಿನಲ್ ಕೇಸ್ಗಳು ಆಗಿಬಿಡುತ್ತೆ, FIRಗಳು ದಾಖಲಾಗಿರುತ್ತೆ। ಸೋ ಇದರಲ್ಲಿ ಕೆಲವೊಮ್ಮೆ ಅಪರಾಧಿಕ ಮನಸ್ಸು ಇರುತ್ತೆ, ಕೆಲವೊಮ್ಮೆ ಅಪರಾಧಿಕ ಮನಸ್ಸು ಇಲ್ಲದೆ ಆಕಸ್ಮಿಕವಾಗಿ ಘಟನೆಗಳು ನಡೆದಿರುತ್ತೆ। ಹೇಗೋ ಏನೋ FIR ದಾಖಲಾಗಿರುತ್ತೆ, ಒಂದು ಕಾನೂನು ಅಂತಂದ ಮೇಲೆ ಸುವ್ಯವಸ್ಥೆ ಇರಿದೆ, ಕಾನೂನಿದೆ, ಅದರ ಚೌಕಟ್ಟಿನಲ್ಲಿ ನಡೆಯಬೇಕಾಗುತ್ತೆ ಜೀವನ। ಅದಕ್ಕೆ ವಿರುದ್ಧವಾಗಿ ಆದಾಗ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಕ್ರಮಗಳನ್ನು ತಗೊಳ್ಳಬೇಕಾಗುತ್ತೆ। ಸೊ ಇಂತಹ ಸಂದರ್ಭಗಳಲ್ಲಿ ವ್ಯಕ್ತಿಗಳ ವಿರುದ್ಧ FIRಗಳು ದಾಖಲಾಗಿ ಕ್ರಿಮಿನಲ್ ಕೇಸ್ಗಳು ಅವರ ಮೇಲೆ ಬಿದ್ದಿರುತ್ತೆ। ಈ CC ನಂಬರ್ಗಳನ್ನು ಇಟ್ಕೊಂಡು, ಅಂದರೆ ಏನು ಕ್ರಿಮಿನಲ್ ಕೇಸ್ ನಂಬರ್ಗಳನ್ನ ಹಾಕಿಸ್ಕೊಂಡು ಏನೋ ಆರೋಪಿ ಜಾಗದಲ್ಲಿ ಇಟ್ಕೊಂಡು ಯಾಕೆ ನಾವು ಜಾಸ್ತಿ ಮುಂದುವರಿಬೇಕು, ಇದನ್ನು ಆದಷ್ಟು ಇತ್ಯರ್ಥ ಮಾಡ್ಕೊಂಬಿಡಬಹುದಲ್ಲ, ಬಗೆಹರಿಸ್ಕೊಂಬಿಡೋಣ। ಸೊ ಇದರಿಂದ ಸುಮ್ಮನೆ ನಮಗೆ ಒಂದು ಸಮಾಜದಲ್ಲಿ ಒಂದು ಕೆಟ್ಟ ಹೆಸರು, ಅಥವಾ ಏನೋ ನಾವೇನಾದರೂ ಕೆಲಸಕ್ಕೆ ಏನೋ ಅರ್ಜಿಯನ್ನು ಹಾಕಿದಾಗ ನಾವು ಅದರಲ್ಲೆಲ್ಲ ಕೇಳಿದಾಗ ಬರಿಬೇಕಾಗುತ್ತೆ, ಅಥವಾ ನಮಗೆ ಕೆಲಸಕ್ಕೆ ತೊಂದರೆ ಆಗಬಹುದು, ಕ್ರಿಮಿನಲ್ ಕೇಸ್ ಇದೆ ಅಂತ ಹೇಳಿ ನಮ್ಮ ಅರ್ಜಿಗಳು ತಿರಸ್ಕೃತ ಆಗಬಹುದು, ಕೆಲಸ ಸಿಗುವ ಒಂದು ಏನೋ ಅವಕಾಶ ತಪ್ಪಿ ಹೋಗಬಹುದು, ಅಥವಾ ಇರುವಂತಹ ಕೆಲಸ ನಾವು ಕಳೆದುಕೊಳ್ಳಬಹುದು। ಈ ರೀತಿಯಾಗಿ ಹಲವಾರು ಏನೋ ಸಮಸ್ಯೆಗಳು, ಅಥವಾ ಈಗ ಎಲೆಕ್ಷನ್ಗೆ ನಿಂತ್ಕೊಳ್ಳೋದೇ ಆಗಿರಬಹುದು, ಅಥವಾ ಇನ್ನೇನೋ ಒಂದು ಮದುವೆ ಮಾಡಿಕೊಳ್ಳುವಂತಹ ವಿಚಾರಗಳೇ ಆಗಿರಬಹುದು, ಇನ್ನು ಏನೋ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಇನ್ನೋ ವ್ಯಕ್ತಿಯ ಒಂದು ಚಾರಿತ್ರ್ಯ ಏನೋ ಶುದ್ಧವಾಗಿರಬೇಕು, ಏನೋ ಹಿನ್ನೆಲೆ ಸರಿಯಾಗಿರಬೇಕು, ಕ್ರಿಮಿನಲ್ ಮೊಕದ್ದಮೆಗಳು ಇರಬಾರದು ಅನ್ನೋದನ್ನು ಈ ಒಂದು ಸಮಾಜ ಬಯಸುತ್ತೆ, ನೋಡುತ್ತೆ। ಆದ್ದರಿಂದ ಎಷ್ಟೋ ಸಂದರ್ಭಗಳಲ್ಲಿ ಈ ಒಂದು ಕ್ರಿಮಿನಲ್ ಕೇಸ್ಗಳನ್ನು ಮುಗಿಸಿಕೊಂಡು ಬಿಡೋಣ, ಈ ಕೋರ್ಟ್ಗಳಿಗೆ ಹೋದಾಗ ನಮಗೆ ಸಾಕಷ್ಟು ತಾಳ್ಮೆ ಸಹನೆ ಇರಬೇಕಾಗುತ್ತೆ, ಮತ್ತು ಈ ವರ್ಷಗಟ್ಟಲೆ ಅಂದರೆ 2 ವರ್ಷ 3 ವರ್ಷ 4 ವರ್ಷನಾದರೂ ನಾವು ಹೋರಾಟ ಮಾಡಬೇಕಾಗುತ್ತೆ। ಇದು ಬೇಡ, ಇದು ಅನ್ಯೂನ್ಯತೆಯಿಂದ ಸಹಕಾರದಿಂದ ಏನೋ ಒಂದು ಸಹಭಾಗಿತ್ವದಿಂದ ಅಥವಾ ಒಪ್ಪಿಗೆ ಆಧಾರದ ಮೇಲೆ ಒಂದು ಯಾವುದೇ ಒಂದು ಬಲವಂತವಿಲ್ಲದೆ ಸ್ವಇಚ್ಛೆಯಿಂದ ಇಬ್ಬರು ಒಪ್ಪಿಕೊಂಡು ಏನೋ ಒಂದು ಆಕಸ್ಮಿಕ ಘಟನೆ ನಡೆದೋಯಿತು, ತಿಳಿಯದೇ ನಡೆದೋದಂಥ ಘಟನೆ, ಇದನ್ನು ಬಗೆಹರಿಸಿಕೊಳ್ಳೋಣ, ಇದಕ್ಕೇನೋ ಒಂದಷ್ಟು ಪರಿಹಾರವನ್ನು ನಾವು ಕೊಡ್ತೇವೆ, ಏನೋ ಕ್ಷಮಾಪಣೆಯನ್ನು ಕೇಳ್ತೇವೆ ಅಂತ ಹೇಳಿ ಕೆಲವೊಮ್ಮೆ ಕಾಂಪ್ರಮೈಸ್ ಮಾಡಿಕೊಂಡು ರಾಜಿ ಮಾಡಿಕೊಳ್ಳುವುದರ ಮುಖಾಂತರ, ಸಂಧಾನ ಮಾಡಿಕೊಳ್ಳುವುದರ ಮುಖಾಂತರ ಇನ್ನು ಕ್ರಿಮಿನಲ್ ಕೇಸ್ಗಳನ್ನು ಕೂಡ ರದ್ದುಗೊಳಿಸಿಕೊಳ್ಳಬಹುದಾಗಿದೆ, ಮತ್ತು ಕ್ರಿಮಿನಲ್ ಕೇಸಿಂದ ನೀವು ಹೊರಗಡೆ ಬರಬಹುದಾಗಿದೆ। ಈ ಒಂದು ಕ್ರಿಮಿನಲ್ ಕೇಸ್ಗಳನ್ನು ಹಾಕಿಸಿಕೊಂಡ ಮೇಲೆ ಇದರಿಂದ ಹೊರಗಡೆ ಬರುವುದು ಏನು, ಅದಕ್ಕೆ ಯಾವ ವಿಧಾನಗಳಿದೆ, ಹೇಗೆ ಬರಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಸ್ವಲ್ಪ ಮಟ್ಟಿಗೆ ಬೆಳಕನ್ನು ಚೆಲ್ತೇನೆ। ನೋಡಿ, ಈ ಒಂದು ಕ್ರಿಮಿನಲ್ ಕೇಸ್ಗಳು ಅಪರಾಧಗಳು ಏನೋ ದಾಖಲಾದಾಗ ಅದರಲ್ಲಿ ಕೆಲವು ಕಾಂಪೌಂಡಬಲ್ ಅಫೆನ್ಸ್, ನಾನ್ ಕಾಂಪೌಂಡಬಲ್ ಅಫೆನ್ಸ್ ಅಂತ ಇರುತ್ತೆ, ಅಂದರೆ ರಾಜಿ ಮಾಡಿಕೊಳ್ಳಬಹುದಾದಂತಹ ಅಪರಾಧ ಪ್ರಕರಣಗಳು ಮತ್ತು ರಾಜಿ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ಪ್ರಕರಣಗಳು ಅಂತ ಇರುತ್ತೆ। ಈಗ
पोलिस स्टेशन ठाने के ना वो कंप्लेंट को एफ ई आर्वे पोलिस बलिए मतना नोड़े नानी कॉग्निसबल अफेन्सु नॉन कॉग्निसबल अफेन्सु कांपौंडबलू नॉन कांपौंडबलू अथवा हीनियस अफेन्सु रीतिया अरे संज्ञेय अपराध असंज्ञेय अपराधवो अथवा इू राजिमिकबहदंत वो अपराधो राजिमिके साध्यव अपराध वर्गीकरण के बरतो अथवा इन लघु अपराध प्रकरण अथवा भयानक अथवा हीन कृत्य अरे उदाहरण के मर्डर रेप रख डकायती सुलिगे हीगे हीनियस गंभीर प्रकरण प्रकरण स्वरूप ऐन अपराधद नैजते स्वरूपवेन इतु वर्षगे शिक्षलपड़ू स्वेलू स्टडी ಅದಕ್ಕೆ ಏನು ಮಾಡಬೇಕು ಅಂತ ನಿಮ್ಮ ವಕೀಲರನ್ನ ಕೇಳಬಹುದು ಅಥವಾ ನಿಮಗೆ ಏನಾದ್ರು ಸಮಸ್ಯೆಗಳಿದ್ರೆ ಬಂದು ನನ್ನನ್ನ ಭೇಟಿ ಮಾಡಬಹುದು ಆಗ ಆ ಒಂದು ಪ್ರಕರಣದ ಸ್ವರೂಪದ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ನಾವು ಅದನ್ನ ಮಾತನಾಡಿ ಅದನ್ನ ಕೇಸುಗಳನ್ನು ಕೂಡ ನಡೆಸಬಹುದು ಅಥವಾ ರಾಜಿ ಕೂಡ ಮಾಡ್ಕೊಂಡು ಆಚೆ ಬಂದು ಬಿಡಬಹುದು ಒಂದು ಈ ಒಂದು ಸಾಕ್ಷಿಗಳು ಸನ್ನಿವೇಶಗಳು ಏನು ಇಲ್ಲ ಆ ವ್ಯಕ್ತಿಗಳ ವಿರುದ್ಧ ಆರೋಪಿಯ ವಿರುದ್ಧ ಅಂತ ಹೇಳಿದಾಗ ಆಗ ಬಿ ರಿಪೋರ್ಟ್ ಹಾಕಿಸಿಕೊಳ್ಳುವುದರ ಮುಖಾಂತರ ಇನ್ನು ನೀವು ಪೊಲೀಸರೇ ಬಿ ರಿಪೋರ್ಟ್ ಹಾಕ್ತಾರೆ ಸಾಕ್ಷಿಗಳು ಏನು ಸಿಕ್ಕಿಲ್ಲ ಅಂತ ಹೇಳಿ ಕೆಲವೊಮ್ಮೆ ಕೊಟ್ಟಿರತಕ್ಕಂತ ಒಂದು ದೂರು ಸುಳ್ಳು ಅಂತ ಹೇಳಿ ಗೊತ್ತಾದಾಗ ತನಿಖೆ ಆದ ಮೇಲೆ ಸಿ ರಿಪೋರ್ಟ್ ಕೂಡ ಹಾಕಬಹುದು ಕ್ಲೋಸಿಂಗ್ ರಿಪೋರ್ಟ್ ಕೂಡ ಮಾಡಬಹುದಾಗಿದೆ ಸೋ ಈ ಒಂದು ಮುಖಾಂತರ ನೀವು ಕ್ಲೋಸ್ ಮಾಡ್ಕೊಂಡು ಆಚೆ ಬಂದುಬಿಡಬಹುದು ಅಥವಾ ಎರಡನೇದು ಕಾಂಪೌಂಡಬಲ್ ಅಂತ ಹೇಳಿದಾಗ ಏನೋ ಒಂದು ಸಣ್ಣ ಒಂದು ಈಗ ಏನೋ ಒಂದು ಆಕ್ಸಿಡೆಂಟ್ ಅಂತ ಇಟ್ಕೊಳ್ಳಿ ರಾಶ್ ನೆಗ್ಲಿಜೆಂಟ್ ಅಂತ ಹೇಳಿ ಸೋ ಆವಾಗ ಬೇಕು ಅಂತ ನಡೆದಿರೋದಿಲ್ಲ ಆಕಸ್ಮಿಕವಾಗಿ ಘಟನೆ ಆಗಿರುತ್ತೆ ಅಂತ ಆ ಸಂದರ್ಭಗಳಲ್ಲಿ ಏನೋ ಅವರಿಗೆ ಒಂದಷ್ಟು ಪರಿಹಾರವನ್ನ ಕೊಡುವುದರ ಮುಖಾಂತರ ಇದು ಉದ್ದೇಶಪೂರ್ವಕವಾಗಿ ಆಗಿಲ್ಲ ಆಕಸ್ಮಿಕವಾಗಿ ನಡೆದಂತ ಘಟನೆ ಆದರಿಂದ ನಿಮಗೆ ಈಗ ಆಗಿರೋದಕ್ಕೆ ನಮಗೂ ಖೇದ ಇದೆ ಏನೋ ದುಃಖ ಇದೆ ನಾವು ಆಸ್ಪತ್ರೆಗೆ ಸೇರಿಸ್ತೀವಿ ಟ್ರೀಟ್ಮೆಂಟ್ ಕೊಡ್ತೇವೆ ನಿಮಗೆ ಇಷ್ಟು ಪರಿಹಾರ ಕೊಡ್ತೇವೆ ಅಂತ ಹೇಳಿ ಮಾನವೀಯತೆಯನ್ನು ತೋರಿಸುವುದರ ಮುಖಾಂತರ ರಾಜಿಯನ್ನು ಮಾಡಿಕೊಳ್ಳಬಹುದು ರಾಜಿ ಮಾಡಿಕೊಂಡು ಅದನ್ನ ನೀವು ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂತನೋ ಅಥವಾ ಕೋರ್ಟ್ ಅಲ್ಲೇ ನೀವು ಅದನ್ನ ತೋರಿಸಿ ಇಂತಿಂತದನ್ನ ನಾವು ಕೊಟ್ಟಿ ಇವರಿಗೆ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀವಿ ಇದು ಸ್ವಇಚ್ಛೆಯಿಂದ ಯಾವುದೇ ಒಂದು ಬಲಪ್ರಯೋಗವಿಲ್ಲದೆ ಸ್ವಇಚ್ಛೆಯಿಂದ ಇಬ್ಬರು ಪರಸ್ಪರ ಒಪ್ಪಿ ಇದನ್ನ ಸುಖಾಂತ್ಯ ಮಾಡಿಕೊಳ್ಳಬೇಕು ಯಾವುದೇ ರೀತಿಯಲ್ಲಿ ಇದನ್ನ ಮುಂದುವರಿಸಿಕೊಂಡು ಹೋಗುವುದು ದ್ವೇಷವನ್ನು ಮುಂದುವರಿಸಿಕೊಂಡು ಹೋಗುವುದು ಅಥವಾ ನಾವು ಸಮಯಗಳು ಕೂಡ ಬಹಳ ಏನು ಅಮೂಲ್ಯ ಆಗಿರೋದರಿಂದ ಮತ್ತೆ ಹಿರಿಯರ ಒಂದು ಸಲಹೆಯ ಮೇರೆಗೆ ನಾವು ಇದನ್ನು ಇಲ್ಲೇ ಮುಗಿಸಿಕೊಂಡು ಉಳಿದಂತ ನಮ್ಮ ಸಮಯವನ್ನು ಏನೋ ಒಳ್ಳೆಯ ಕಾರ್ಯಗಳಿಗೆ ಮತ್ತು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಲಿಕ್ಕೆ ನಾವು ಬಯಸುತ್ತೇವೆ ಅಂತ ಹೇಳ್ತಾ ನೀವು ಕೋರ್ಟ್ಗೆ ಅರ್ಜಿ ಹಾಕುವುದರ ಮುಖಾಂತರ ನೀವು ಅದನ್ನು ಕಾಂಪ್ರಮೈಸ್ ಮಾಡಿಕೊಳ್ಳುವ ಪಿಟಿಷನ್ ಅಂದರೆ ರಾಜಿ ಅರ್ಜಿಯನ್ನು ಹಾಕುವುದರ ಮುಖಾಂತರ ಅದನ್ನು ನೀವು ಇತ್ಯರ್ಥ ಮಾಡಿಕೊಂಡು ಹೊರಗಡೆ ಬಂದು ಬಿಡಬಹುದು ಇನ್ನು ಕಾಂಪೌ ನಾನ್ ಕಾಂಪೌಂಡಬಲ್ ಅಂತಿದ್ದಾಗ ನೀವಾಗ ನೀವೇ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಿ ಕೋರ್ಟ್ಗೆ ಅರ್ಜಿ ಹಾಕ್ಲಿಕ್ಕಾಗಲ್ಲ ಕಾಂಪೌಂಡಬಲಲ್ಲಿ ವಿತೌಟ್ ಕೋರ್ಟ್ ಪರ್ಮಿಷನ್ ನ್ಯಾಯಾಲಯದ ಅನುಮತಿ ಇಲ್ಲದೇನೆ ನೀವು ರಾಜಿಯನ್ನು ಮಾಡಿಕೊಂಡು ಕೋರ್ಟ್ಗೆ ನೀವು ಅರ್ಜಿಯನ್ನು ಹಾಕಿ ಇನ್ನೋ ನೀವು ನ್ಯಾಯಾಲಯದ ಒಂದು ಮೊರೆ ಹೋಗಿ ಅವರಿಗೆ ಪ್ರಾರ್ಥನೆಯನ್ನು ಮಾಡಿ ನೀವು ಅದನ್ನು ಕ್ಲೋಸ್ ಮಾಡ್ಕೋಬಹುದು ನಾನ್ ಕಾಂಪೌಂಡಬಲ್ ಕೇಸ್ಗಳಲ್ಲಿ ನೀವು ಕೋರ್ಟ್ಗೆ ಅರ್ಜಿಯನ್ನು ಹಾಕಿ ಈ ರೀತಿಯಾಗಿ ನಾನು ಈಗಾಗಲೇ ಹೇಳ್ದಂಗೆ ಅಂತ ಕಾರಣಗಳನ್ನು ಕೊಡುವುದರ ಮುಖಾಂತರ ನೀವು ಕೋರ್ಟಿನಿಂದ ಅನುಮತಿಯನ್ನು ಪಡೆದುಕೊಂಡು ಕೋರ್ಟ್ ಒಪ್ಪಿದ್ದೇ ಆದಲ್ಲಿ ಸುಖ ಯೂಶುವಲಿ ಕೋರ್ಟು ಒಪ್ಪಿಕೊಳ್ಳುತ್ತೆ ಯಾಕೆಂತಂದರೆ ಪ್ರಕರಣಗಳು ಇತ್ಯರ್ಥ ಆಗಬೇಕು ಅನ್ನೋದೇ ಕೋರ್ಟಿನ ಮುಖ್ಯ ಉದ್ದೇಶ ಸೊ ಯಾವುದೇ ಒಂದು ಬಲವಂತ ಬಲಾತ್ಕಾರಗಳಿಲ್ಲದೆ ಏನೋ ಸ್ವಯಂ ಪ್ರೇರಿತವಾಗಿ ಸ್ವಇಚ್ಛೆಯಿಂದ ಇಬ್ಬರು ಪರಸ್ಪರ ಒಪ್ಪಿಕೊಂಡು ಇನ್ನೋ ತಮ್ಮ ತಮ್ಮ ಕೇಸುಗಳನ್ನು ರಾಜಿ ಮಾಡಿಕೊಳ್ತೇವೆ ಅಂತ ಹೇಳಿದರೆ ಕೋರ್ಟ್ಗೂ ಈಗಾಗಲೇ ಸಾಕಷ್ಟು ಬರ್ಡನ್ ಇರೋದ್ರಿಂದ ಖಂಡಿತವಾಗಿ ಕೋರ್ಟ್ ಕೂಡ ಒಪ್ಪಿಕೊಳ್ಳುತ್ತೆ ಸೊ ಆ ಒಂದು ಮೇಲಿನ ಅಂಶಗಳನ್ನು ಈಗ ನಾನು ಹೇಳಿದ ಹಾಗೆ ಇದು ಸ್ವಇಚ್ಛೆಯಿಂದ ಇದೆಯಾ ಅಥವಾ ಏನಿಲ್ಲ ಏನಾದ್ರು ಬಲಾತ್ಕಾರ ಇದೆಯಾ ಬಲವಂತ ಇದೆಯಾ ಅಥವಾ ಏನಾದ್ರು ಅಂಡು ಇನ್ಫ್ಲುಯೆನ್ಸ್ ಇದೆಯಾ ಇದೆಲ್ಲ ನೋಡಿಕೊಂಡು ಕೋರ್ಟು ಇನ್ನು ಒಪ್ಪಿಗೆಯನ್ನು ಕೊಡುವುದರ ಮುಖಾಂತರ ಆ ಒಂದು ಕ್ರಿಮಿನಲ್ ಕೇಸಿಂದನೂ ಕೂಡ ನೀವು ಹೊರಗಡೆ ಬರಬಹುದಾಗಿದೆ ಸೊ ನಾನ್ ಕಾಂಪೌಂಡಬಲ್ ಅಂದರೆ ರಾಜಿ ಮಾಡಿಕೊಳ್ಳಲಾಗದಂತಹ ಪ್ರಕರಣಗಳಲ್ಲಿಯೂ ಕೂಡ ಕೋರ್ಟಿನ ಅನುಮತಿಯನ್ನು ಪಡೆದುಕೊಂಡು ನೀವು ಹೊರಗಡೆ ಬಂದು ಆ ಕೇಸನ್ನು ಕ್ಲೋಸ್ ಮಾಡಿಕೊಂಡು ಆಚೆ ಬಂದುಬಿಡಬಹುದಾಗಿದೆ ಇನ್ನು ಈಗ ಕಾಂಪ್ರಮೈಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಕೂಡ ಕೆಲವೊಮ್ಮೆ ತುಂಬ ಹೀನ ಕೃತ್ಯಗಳಿರುತ್ತೆ ಅಂದರೆ ಮರ್ಡರ್ ಮಾಡಿಬಿಡೋದು ಅಥವಾ ರೇಪ್ ಮಾಡೋದು ಅಥವಾ ಡಕಾಯಿತಿ ಈಗಾಗಲೇ ನಾನು ಹೇಳ್ದಂಗೆ 7 ವರ್ಷಗಳಿಗೂ ಮೇಲ್ಪಟ್ಟು 14 ವರ್ಷಗಳಿಗೂ ಮೇಲ್ಪಟ್ಟು ಆಜೀವ ಪರ್ಯಂತ ಅಥವಾ ಕಾರಾಗೃಹವಾಸ ಕೊಡುವಂಥದ್ದು ಅಥವಾ ಮರಣದಂಡನೆ ವಿಧಿಸುವಂತಹ ಕೃತ್ಯಗಳನ್ನು ಮಾಡಿ ಘೋರ ಕೃತ್ಯಗಳನ್ನು ಮಾಡಿ ನಾವು ದುಡ್ಡುಗಳು ಕೊಟ್ಟು ಏನೋ ರಾಜಿ ಮಾಡ್ಕೊಬಿಡ್ತೀವಿ ಅಂತಂದರೆ ಆಗೋದಿಲ್ಲ ಯಾಕಂದರೆ ಅದು ಸಮಾಜದ ವಿರುದ್ಧ ನಡೆದಂತಹ ಪ್ರಕರಣಗಳಾಗಿರುತ್ತೆ ಘೋರ ಪ್ರಕರಣಗಳಾಗಿರುತ್ತೆ ಮತ್ತು ಕ್ಷಮಿಸಲಾಗದಂತಹ
ಪ್ರಕರಣ ಆಗಿರುತ್ತೆ ಅಂತಹ ಸಂದರ್ಭಗಳಲ್ಲಿ ಇನ್ನೋ ಕೋರ್ಟ್ ಕೂಡ ಒಂದು ಪರ್ಮಿಷನ್ ಕೋರ್ಟ್ಗೆ ಕೂಡ ಪರ್ಮಿಷನ್ ಕೇಳೋಕೆ ಆಗೋದಿಲ್ಲ ಕೋರ್ಟ್ ಕೂಡ ಕೊಡಕ ಆಗೋದಿಲ್ಲ ಅಲ್ಲಿ ಕೇಸ್ಗಳನ್ನು ನಡೆಸಬೇಕಾಗುತ್ತೆ ಇಂತಹ ಒಂದು ಸಂದರ್ಭಗಳಲ್ಲಿ ಏನು ಮಾಡಬಹುದು ಅಂತ ಹೇಳಿದ್ರೆ ಯಾರು ಕಂಪ್ಲೇಂಟ್ ಗಳನ್ನು ಕೊಟ್ಟಿರ್ತಾರೆ ಯಾರು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ ಅವರು ನ್ಯಾಯಾಲಯದ ಮುಂದೆ ಬಂದು ಅವರು ಕಟಕಟೆಯಲ್ಲಿ ಬಂದು ನಿಂತು ಹಾಸ್ಟೈಲ್ ವಿಟ್ನೆಸ್ ಅಂತ ಹೇಳಿ ನಾವು ಕರೀತೇವೆ ಅಂದ್ರೆ ಪ್ರತಿಕೂಲ ಸಾಕ್ಷಿಗಳು ಅಂತ ಹೇಳಿ ಅಂದ್ರೆ ನಾವು ಈ ಒಂದು ಘಟನೆ ನಡೆದಂತಹ ಸಂದರ್ಭಗಳಲ್ಲಿ ಸಾಕ್ಷಿಗಳು ಹೇಳಬೇಕಾಗುತ್ತೆ ನಾವು ಇಂತ ಹೇಳಿಕೆಗಳನ್ನು ಕೊಟ್ಟಿಲ್ಲ ನಾವು ಅಂತ ಸಂದರ್ಭಗಳಲ್ಲಿ ನಾವು ಇರಲೇ ಇಲ್ಲ ಈ ಹೇಳಿಕೆಗಳನ್ನು ಪೊಲೀಸರೇ ಸೃಷ್ಟಿ ಮಾಡ್ಕೊಂಡು ಕೊಟ್ಟುಬಿಟ್ಟಿದ್ದಾರೆ ನಾವು ಅಲ್ಲಿ ಇರಲೇ ಇಲ್ಲ ಇದು ಸುಳ್ಳಿದು ಅವರು ಹೇಳಿರತಕ್ಕಂತ ಹೇಳಿಕೆಗಳು ಸುಳ್ಳಿದೆ ಈ ಘಟನೆ ನಡೆದಾಗ ನಾವು ಅಲ್ಲಿ ಇರಲಿಲ್ಲ ನೋಡೇ ಇಲ್ಲ ಈ ಕೃತ್ಯ ಘಟಿಸೇ ಇಲ್ಲ ಇದು ಇವರಿಂದ ಆಗೇ ಇಲ್ಲ ಅಂತ ಹೇಳಿಬಿಟ್ಟು ನೀವು ಆ ಒಂದು ಪ್ರತಿಕೂಲ ಎಂದು ಅಂದರೆ ಕೊಟ್ಟಿರತಕ್ಕಂತ ಪೊಲೀಸರು ಏನು ಹಾಜರುಪಡಿಸಿರ್ತಕ್ಕಂತಹ ಹೇಳಿಕೆಗಳಿಗೆ ವಿರುದ್ಧವಾಗಿ ನೀವು ಹೇಳಿಕೆಗಳನ್ನು ಕೊಡುವುದರ ಮುಖಾಂತರ ಅಂದರೆ ಆರೋಪಿಯ ಪರವಾಗಿ ನೀವು ಏನು ಹೇಳಿಕೆಗಳನ್ನು ಕೊಟ್ಟಾಗ ಅಂತಹ ಸಂದರ್ಭಗಳಲ್ಲಿ ಏನು ಹಾಸ್ಟೈಲ್ ವಿಟ್ನೆಸ್ ಅಂತ ಕರಿತೇವೆ ಅವುಗಳನ್ನು ನೀವು ಹೇಳಿದಾಗ ನ್ಯಾಯಾಲಯ ಅವುಗಳನ್ನು ರೆಕಾರ್ಡ್ ಮಾಡ್ಕೊಬೇಕಾಗುತ್ತೆ ನ್ಯಾಯಾಲಯ ಪ್ರಶ್ನಿಸಬಹುದು ಆದರೆ ನ್ಯಾಯಾಲಯದ ಮುಖ್ಯ ಕರ್ತವ್ಯ ಏನಂದರೆ ಯಾರು ಏನು ನ್ಯಾಯಾಲಯದ ಮುಂದೆ ಬಂದು ಏನೋ ಹೇಳಿಕೆಗಳನ್ನು ಕೊಡ್ತಾರೆ ಅದನ್ನು ರೆಕಾರ್ಡ್ ಮಾಡಿಕೊಂಡು ಅದರ ಆಧಾರದ ಮೇಲೆ ತೀರ್ಮಾನವನ್ನು ಕೊಡುವುದಷ್ಟೇ ಆಗಿರುತ್ತೆ ನ್ಯಾಯಾಲಯದ ಸಂಕೋಲೆಯಲ್ಲಿ ಎಲ್ಲರೂ ಕೂಡ ಬಂಧಿತರಾಗಿದ್ದಾರೆ ಆದ್ದರಿಂದ ಪ್ರೊಸೀಜರ್ನ ಎಲ್ಲರೂ ಫಾಲೋ ಮಾಡಬೇಕಾಗುತ್ತೆ ಆದ್ದರಿಂದ ಇಂತಹ ಒಂದು ಸಂದರ್ಭಗಳಲ್ಲಿ ಪ್ರತಿಕೂಲ ಸ್ವಾಧೀನತೆಯ ಪ್ರತಿಕೂಲ ಸಾಕ್ಷಿಗಳನ್ನು ಹೇಳುವುದರ ಮುಖಾಂತರ ನೀವು ಈ ಒಂದು ಕೇಸನ್ನು ಏನು ಗೆದ್ದುಕೊಂಡು ಆಚೆ ಬರಬಹುದಾಗಿದೆ ಸೊ ಹಾಸ್ಟೈಲ್ ವಿಟ್ನೆಸ್ ಕೂಡ ನಡೆಯುತ್ತೆ ಸೊ ಈ ಒಂದು ವಿಧಾನಗಳಿಂದ ನೀವು ಕ್ರಿಮಿನಲ್ ಕೇಸ್ಗಳನ್ನು ಬೇಗ ಅಂತ್ಯಗೊಳಿಸಿಕೊಳ್ಳಬಹುದು ಮತ್ತು ಅದರಿಂದ ಹೊರಗಡೆ ಬರಬಹುದು ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದೆ ಅದರಲ್ಲಿ ಏನೋ ನೇರವಾಗಿ ಭೇಟಿ ಮಾಡಬೇಕಾಗಿದ್ದರೆ ಬಂದು ಭೇಟಿ ಮಾಡಿ ಇನ್ನೂ ಸಮಸ್ಯೆಗಳೇನಾದರೂ ಇದ್ದರೆ ಅದಕ್ಕೆ ಪರಿಹಾರವನ್ನು ಕೊಡುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೇ